ಮುಂಬರಲಿ ಬರುವ ಎಲ್ಲ ಸರ್ಕಾರಿ ಉದ್ಯೋಗದ ಮಾಹಿತಿ ಅಪ್ಡೇಟ್ಗಾಗಿ ಜಾಬ್ ನ್ಯೂಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದಕ್ಕೆ ಈ ಕೆಳಗಡೆ ಕಾಣಿಸ್ತಾ ಇರೋ ರೆಡ್ ಕಲರ್ ಬಟನ್ ಹಾಗೆಯೇ ಪಕ್ಕದಲ್ಲಿ ಕಾಣಿಸಿರೋ ಬೆಲ್ ಐಕನ್ ಮೇಲೂ ಕೂಡ ಕ್ಲಿಕ್ ಮಾಡಿ. ಹಲೋ ಸ್ನೇಹಿತರೆ, ನಮಸ್ಕಾರ. ವೆಲ್ಕಮ್ ಟು ರಿವಾಸ್ ಜಾಬ್ ನ್ಯೂಸ್. ಬೀದರ್ ಜಿಲ್ಲೆಯ ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವ ಗ್ರಾಮ ಲೆಕ್ಕಕ ಹುದ್ದೆಗಳ ಪೈಕಿ ಸ್ಥಳೀಯ ವೃಂದದಲ್ಲಿ 45 ಮತ್ತು ಸ್ಥಳೀಯೇತರ ವೃಂದದಲ್ಲಿ 11, ಒಟ್ಟು 53 ಹುದ್ದೆಗಳಿಗೆ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಹುದ್ದೆಯ ಹೆಸರು ಗ್ರಾಮ ಲೆಕ್ಕಿಗ, ವೇತನ 21,400 ರೂಪಾಯಿಯಿಂದ 42,000 ರೂಪಾಯಿಗಳು. ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸತಕ್ಕಂಥ ಅಭ್ಯರ್ಥಿಗಳ ವಿದ್ಯಾರ್ಹತೆ ಹೀಗಿದೆ: ದ್ವಿತೀಯ ಪಿಯುಸಿ, ಸಿಬಿಎಸ್ಇ, ಐಸಿಎಸ್ಇಯಲ್ಲಿ 12ನೇ ತರಗತಿ ಹೊಂದಿದವರು ಅರ್ಜಿಯನ್ನು ಸಲ್ಲಿಸಬಹುದು. ಕಂಪ್ಯೂಟರ್ ಜ್ಞಾನವನ್ನು ಹೊಂದಿರತಕ್ಕಂಥದ್ದು ಕಡ್ಡಾಯ. ಅದರಲ್ಲಿ ಎಂಎಸ್ ವರ್ಡ್, ಎಂಎಸ್ ಎಕ್ಸೆಲ್, ಪವರ್ ಪಾಯಿಂಟ್, ಎಂಎಸ್ ಎಕ್ಸೆಸ್ ಮತ್ತು ಇಂಟರ್ನೆಟ್ ಕಲಿತಿರುವ ಬಗ್ಗೆ ಸರ್ಕಾರದ ಅಂಗೀಕೃತ ಸಂಸ್ಥೆಯಿಂದ ಪ್ರಮಾಣ ಪತ್ರವನ್ನು ಹೊಂದಿರಬೇಕು. ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸತಕ್ಕಂಥ ಅಭ್ಯರ್ಥಿಗಳ ವಯೋಮಿತಿ ಹೀಗಿದೆ: ಅಭ್ಯರ್ಥಿಗಳ ಕನಿಷ್ಠ ವಯೋಮಿತಿ 18 ವರ್ಷ, ಸಾಮಾನ್ಯ ಅಭ್ಯರ್ಥಿಗಳ ಗರಿಷ್ಠ ವಯೋಮಿತಿ 35 ವರ್ಷಗಳು, ಒಬಿಸಿ ಅಥವಾ 2A, 2B, 3A, 3B ಸಂಬಂಧಿಸಿದ ಅಭ್ಯರ್ಥಿಗಳ ಗರಿಷ್ಠ ವಯೋಮಿತಿ 38 ವರ್ಷಗಳು, ಎಸ್ಸಿ ಎಸ್ಟಿ ಕೆಟಗರಿ 1 ಸಂಬಂಧಿಸಿದ ಅಭ್ಯರ್ಥಿಗಳ ಗರಿಷ್ಠ ವಯೋಮಿತಿ 40 ವರ್ಷಗಳು, ಅಂಗವಿಕಲರಿಗೆ ಮತ್ತು ವಿಧವೆಯರಿಗೆ 10 ವರ್ಷಗಳ ಸಡಿಲಿಕೆಯನ್ನು ನೀಡಲಾಗಿದೆ. ಸ್ನೇಹಿತರೆ, ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸತಕ್ಕಂಥ ಅಭ್ಯರ್ಥಿಗಳು ಇದಕ್ಕಿಂತ ಮುಂಚೆ ನೀವು ಕೆಲವೊಂದಿಷ್ಟು ಇಂಪಾರ್ಟೆಂಟ್ ವಿಷಯಗಳನ್ನು ತಿಳ್ಕೊಂಡಿರಬೇಕು. ಅದೇನು ಅಂತ ಹೇಳಿದ್ರೆ, ಸ್ಥಳೀಯ ಅಥವಾ ಎಚ್ ಕೆ ಅಂತ ಹೇಳಿದ್ರೆ ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಪಟ್ಟಿರತಕ್ಕಂಥ ವ್ಯಕ್ತಿಗಳಿಗೆ ಮಾತ್ರ ಈ ಒಂದು ಹುದ್ದೆಗಳು. ಆಮೇಲೆ ಕೆಲವೊಂದಿಷ್ಟು ಅಂದರೆ ಸ್ಥಳೀಯೇತರ ಸಂಬಂಧಪಟ್ಟಿರತಕ್ಕಂಥ, ಅಂದರೆ ನಾನ್ ಎಚ್ ಕೆ ಅಂತ ಹೇಳಿದ್ರೆ ನಾನ್ ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಿಸಿರತಕ್ಕಂಥ ಅಭ್ಯರ್ಥಿಗಳು. ಇದರಲ್ಲಿ ಮುಖ್ಯವಾಗಿ 42 ಹುದ್ದೆಗಳು ಹೈದರಾಬಾದ್ ಕರ್ನಾಟಕಕ್ಕೆ ಸೇರಿರತಕ್ಕಂಥ ಅಭ್ಯರ್ಥಿಗಳಿಗೆ, ಅಂದರೆ ಹೈದರಾಬಾದ್ ಕರ್ನಾಟಕಕ್ಕೆ ಸೇರಿರತಕ್ಕಂಥ 6 ಜಿಲ್ಲೆಗಳಿಗೆ ಈ ಒಂದು ಹುದ್ದೆಗಳನ್ನು ನೀಡಲಾಗುತ್ತೆ. ಇನ್ನು ಉಳಿದಿರತಕ್ಕಂಥ 11 ಹುದ್ದೆಗಳನ್ನು ನಾನ್ ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಪಟ್ಟಿರತಕ್ಕಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಸಾಮಾನ್ಯ ವರ್ಗಕ್ಕೆ 21 ಹುದ್ದೆಗಳು, ಅದರಲ್ಲಿ ಸಾಮಾನ್ಯ 4, ಕನ್ನಡ ಮಾಧ್ಯಮಕ್ಕೆ 1, ಮಹಿಳೆಯರಿಗೆ 6, ಯೋಜನಾ ನಿರಾಶ್ರಿತರಿಗೆ 1, ಗ್ರಾಮೀಣ ಅಭ್ಯರ್ಥಿಗಳಿಗೆ 6, ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 2, ಅಂಗವಿಕಲ ಅಭ್ಯರ್ಥಿಗಳಿಗೆ 1, ಒಟ್ಟು 21 ಹುದ್ದೆಗಳು. ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟ ಹಾಗೆ ಅದರಲ್ಲಿ 2 ಹುದ್ದೆಗಳು ಸಾಮಾನ್ಯ ಅಭ್ಯರ್ಥಿಗಳಿಗೆ, ಮಹಿಳೆಯರಿಗೆ 2 ಹುದ್ದೆಗಳು, ಯೋಜನಾ ನಿರಾಶ್ರಿತರಿಗೆ 1 ಹುದ್ದೆ, ಗ್ರಾಮೀಣ ಅಭ್ಯರ್ಥಿಗಳಿಗೆ 1 ಹುದ್ದೆ, ಮಾಜಿ ಸೈನಿಕರಿಗೆ 1 ಹುದ್ದೆ, ಒಟ್ಟು 7 ಹುದ್ದೆಗಳು. ಪರಿಶಿಷ್ಟ ಪಂಗಡಕ್ಕೆ ಸಂಬಂಧಪಟ್ಟ ಹಾಗೆ ಮಹಿಳೆಯರಿಗೆ 1 ಹುದ್ದೆ, ಒಟ್ಟು ಹುದ್ದೆಗಳ ಸಂಖ್ಯೆ 1, ಪ್ರವರ್ಗ 1ಕ್ಕೆ ಸಾಮಾನ್ಯ 1 ಹುದ್ದೆ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 1 ಹುದ್ದೆ, ಒಟ್ಟು 2 ಹುದ್ದೆಗಳು. ಪ್ರವರ್ಗ 2A ಸಾಮಾನ್ಯ ಅಭ್ಯರ್ಥಿಗಳಿಗೆ 1 ಹುದ್ದೆ, ಮಹಿಳೆಯರಿಗೆ 2 ಹುದ್ದೆ, ಯೋಜನಾ ನಿರಾಶ್ರಿತರಿಗೆ 1 ಹುದ್ದೆ, ಗ್ರಾಮೀಣ ಮೀಸಲಾತಿ 1 ಹುದ್ದೆ, ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 1 ಹುದ್ದೆ, ಒಟ್ಟು 6 ಹುದ್ದೆಗಳು. ಪ್ರವರ್ಗ 2B ಸಾಮಾನ್ಯ ಅಭ್ಯರ್ಥಿಗಳಿಗೆ 1 ಹುದ್ದೆ, ಮಾಜಿ ಸೈನಿಕರಿಗೆ 1 ಹುದ್ದೆ, ಒಟ್ಟು 2 ಹುದ್ದೆಗಳು. ಪ್ರವರ್ಗ 3A ಮಾಜಿ ಸೈನಿಕರಿಗೆ 1 ಹುದ್ದೆ, ಒಟ್ಟು 1 ಹುದ್ದೆ. ಪ್ರವರ್ಗ 3B ಮಹಿಳೆಯರಿಗೆ 1 ಹುದ್ದೆ, ಗ್ರಾಮೀಣ ಮೀಸಲಾತಿ 1 ಹುದ್ದೆ, ಒಟ್ಟು 2 ಹುದ್ದೆಗಳು. ಹೀಗೆ ಒಟ್ಟು 42 ಹುದ್ದೆಗಳನ್ನು ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಪಟ್ಟಿರತಕ್ಕಂಥ ಅಭ್ಯರ್ಥಿಗಳಿಗೆ ಮೀಸಲಿರಿಸಲಾಗಿದೆ. ಹಾಗೆ ನಾನ್ ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋದಾದರೆ, ನಾನ್ ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಪಟ್ಟಿರತಕ್ಕಂಥ ಅಭ್ಯರ್ಥಿಗಳಿಗೆ ಯಾವ ಒಂದು ಕೆಟಗರಿಗೆ ಅಥವಾ ಯಾವ ಒಂದು ಯೋಜನೆಯಲ್ಲಿ ಈ ಒಂದು ಹುದ್ದೆಗಳನ್ನು ವರ್ಗೀಕರಿಸಲಾಗಿದೆ ಅಂತ ಹೇಳ್ಬಿಟ್ಟು ನೋಡೋಣ. ಸಾಮಾನ್ಯ ಅಭ್ಯರ್ಥಿಗಳಿಗೆ 1 ಹುದ್ದೆ, ಕನ್ನಡ ಮಾಧ್ಯಮಕ್ಕೆ 1 ಹುದ್ದೆ, ಮಹಿಳೆಯರಿಗೆ 2 ಹುದ್ದೆಗಳು, ಯೋಜನಾ ನಿರಾಶ್ರಿತರಿಗೆ 1 ಹುದ್ದೆ, ಗ್ರಾಮೀಣ ಅಭ್ಯರ್ಥಿಗಳಿಗೆ 1 ಹುದ್ದೆ, ಒಟ್ಟು 6 ಹುದ್ದೆಗಳು. ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟ ಹಾಗೆ ಮಹಿಳೆಯರಿಗೆ 1 ಹುದ್ದೆ, ಒಟ್ಟು 1 ಹುದ್ದೆ. ಪರಿಶಿಷ್ಟ ಪಂಗಡ ಗ್ರಾಮೀಣ ಅಭ್ಯರ್ಥಿಗಳಿಗೆ 1 ಹುದ್ದೆ, ಒಟ್ಟು 1 ಹುದ್ದೆ. ಪ್ರವರ್ಗ 1ರಲ್ಲಿ ಯಾವುದೇ ಹುದ್ದೆಗಳನ್ನ ನೀಡಲಾಗಿಲ್ಲ. ಪ್ರವರ್ಗ 2A ಸಾಮಾನ್ಯ ಅಭ್ಯರ್ಥಿಗಳಿಗೆ 1 ಹುದ್ದೆ, ಮಹಿಳೆಯರಿಗೆ 1 ಹುದ್ದೆ, ಒಟ್ಟು 2 ಹುದ್ದೆಗಳು. ಪ್ರವರ್ಗ 2B ಯಾವುದೇ ಒಂದು ಹುದ್ದೆಗಳನ್ನು ನೀಡಲಾಗಿಲ್ಲ. ಪ್ರವರ್ಗ 3A 1 ಹುದ್ದೆ ಸಾಮಾನ್ಯ ಅಭ್ಯರ್ಥಿಗಳಿಗೆ, ಒಟ್ಟು 1 ಹುದ್ದೆ. ಹಾಗೆ ಪ್ರವರ್ಗ 3B ಅವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಹುದ್ದೆಯನ್ನು ನೀಡಲಾಗಿಲ್ಲ. ಒಟ್ಟು 11 ಹುದ್ದೆಗಳನ್ನು ಈ ಒಂದು ನಾನ್ ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಪಟ್ಟಿರತಕ್ಕಂಥ ಅಭ್ಯರ್ಥಿಗಳಿಗೆ ಮೀಸಲಿರಿಸಲಾಗಿದೆ. ಅತಿ ಮುಖ್ಯವಾಗಿರ್ತಕ್ಕಂಥ ಇನ್ಫಾರ್ಮೇಷನ್ ಏನು ಅಂದರೆ, ಈ ಒಂದು ನೀವು ಅರ್ಜಿಯನ್ನು ಸಲ್ಲಿಸಬೇಕಿದ್ರೆ ಇದನ್ನು ಕಂಪಲ್ಸರಿಯಾಗಿ ರೀಡ್ ಮಾಡಿಕೊಂಡೇ ನೀನು ಅರ್ಜಿಯನ್ನು ಸಲ್ಲಿಸಬೇಕು. ಅದೇನು ಅಂತ ನೋಡಿದರೆ, ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸುವ ಸಮಯದಲ್ಲಿ 371J ಎಂದು ಆಯ್ಕೆ ಮಾಡಿದ ಅಭ್ಯರ್ಥಿಗಳನ್ನು 371J ವೃಂದದಲ್ಲಿ ಮಾತ್ರ ಆಯ್ಕೆಯನ್ನು ಮಾಡಲಾಗುವುದು. ಹಾಗೂ ನಾನ್ ಹೈದರಾಬಾದ್ ಕರ್ನಾಟಕ 371J ಆಯ್ಕೆ ಮಾಡಿದ ಅಭ್ಯರ್ಥಿಗಳನ್ನು ನಾನ್ ಹೈದರಾಬಾದ್ ಕರ್ನಾಟಕ 371J ವೃಂದದಲ್ಲಿ ಮಾತ್ರ ಆಯ್ಕೆಯನ್ನು ಮಾಡಲಾಗುವುದು. ಹಾಗೆ 371J ವೃಂದದಡಿಯಲ್ಲಿ ಬರುವಂತಹ 6 ಜಿಲ್ಲೆಗಳ ಸ್ಥಳೀಯ ಅಭ್ಯರ್ಥಿಗಳು ಮಾತ್ರ ಅರ್ಜಿಯನ್ನು ಸಲ್ಲಿಸಬಹುದು. ಮತ್ತು ನಾನ್ ಹೈದರಾಬಾದ್ ಕರ್ನಾಟಕ 371 ವೃಂದದಡಿಯಲ್ಲಿ ಸಲ್ಲಿಸುವ ಅರ್ಜಿಗಳನ್ನು ರಾಜ್ಯದ ಎಲ್ಲಾ ಜಿಲ್ಲೆಗೆ ಅನ್ವಯವಾಗಿದ್ದು, 371J ವೃಂದದಡಿಯಲ್ಲಿ ಬರುವಂತ 6 ಜಿಲ್ಲೆಗಳ ಅಭ್ಯರ್ಥಿಗಳು ಸಹ ಆಯ್ಕೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಆಯ್ಕೆ ವಿಧಾನ ಹೀಗಿದೆ: ನೇರ ನೇಮಕಾತಿ ಅಥವಾ ಮೆರಿಟ್ನ ಮೂಲಕ ಆಯ್ಕೆಯನ್ನು ಮಾಡಲಾಗುತ್ತೆ.
ಅರ್ಜಿ ಶುಲ್ಕ ಹೀಗಿದೆ. ಸಾಮಾನ್ಯ ಮತ್ತು 2A, 2B, 3A, 3B ಸಂಬಂಧಿಸಿದ ಅಭ್ಯರ್ಥಿಗಳು 200 ರೂಪಾಯಿ ಅರ್ಜಿ ಶುಲ್ಕವನ್ನು ಪಾವತಿಸಬೇಕು. SC/ST ಕೆಟಗರಿ 1 ಮತ್ತು ಮಹಿಳಾ ಅಭ್ಯರ್ಥಿಗಳು 100 ರೂಪಾಯಿ ಅರ್ಜಿ ಶುಲ್ಕವನ್ನು ಪಾವತಿಸಬೇಕಾಗಿದೆ. ಅರ್ಜಿ ಶುಲ್ಕವನ್ನು SBI ಬ್ಯಾಂಕ್ನ ಆನ್ಲೈನ್ ಅಥವಾ ಆಫ್ಲೈನ್ ಮುಖಾಂತರ ಸಲ್ಲಿಸಬಹುದು. ಸ್ನೇಹಿತರೆ, ಒಂದು ವೇಳೆ ಅರ್ಜಿ ಶುಲ್ಕವನ್ನು ಚಲನ್ ಮೂಲಕ ಪಾವತಿಸುವುದಾದಲ್ಲಿ ಅಕೌಂಟ್ ನಂಬರ್ 3778-62-4995 ಈ ಒಂದು ಅಕೌಂಟ್ ನಂಬರ್ಗೆ ನೀವು ಅರ್ಜಿ ಶುಲ್ಕವನ್ನು ಪಾವತಿಸಬಹುದು. ಅರ್ಜಿ ಸಲ್ಲಿಕೆಗೆ ಸಂಬಂಧಿಸಿದ ಪ್ರಮುಖ ದಿನಾಂಕಗಳು ಹೀಗಿವೆ. ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 29/10/2018. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 15/11/2018. ಅರ್ಜಿ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ 15/11/2018. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ www.bidar-va.kar.nic.in ಗೆ ಲಾಗಿನ್ ಆಗಿ. ಸಹಾಯವಾಣಿ ಸಂಖ್ಯೆ 1077-08482-22-44491. ಸ್ನೇಹಿತರೆ, ಇಲ್ಲಿ ನೀವು ಕರೆ ಮಾಡಿಬಿಟ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಸ್ನೇಹಿತರೆ, ಈ ಒಂದು ವೆಬ್ಸೈಟ್ ವಿಳಾಸವನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಲಾಗಿದೆ. ಆ ಒಂದು ಲಿಂಕ್ನ ಮೇಲೆ ಕ್ಲಿಕ್ ಮಾಡಿ ನೇರವಾಗಿ ಈ ಒಂದು ವೆಬ್ಸೈಟನ್ನು ತಲುಪಬಹುದು. ಸ್ನೇಹಿತರೆ, ಒಂದು ವೇಳೆ ನಿಮಗೆ ಈ ಒಂದು ಜಾಬ್ ನ್ಯೂಸ್ ಇಷ್ಟವಾಗಿದ್ರೆ ತಪ್ಪದೇನೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ವಿ ವಿಲ್ ಸಿ ಯು ಅಗೇನ್ ವಿತ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದನ್, ಹ್ಯಾವ್ ಅ ಗುಡ್ ಡೇ. ಬಾಯ್.